ಹಾಯ್ ಮಕ್ಕಳೇ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ಸಂತೆ ಪಾಠದ ಅಭ್ಯಾಸವನ್ನ ಹೇಳಿ ಬರೆಸಿದ್ದಾಗಿತ್ತು ಮಕ್ಕಳೇ ನೀವು ಕೂಡ ಬರೆದಿದ್ದೀರಿ ಅಲ್ವಾ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಹೊಸ ಪಾಠವನ್ನ ಶುರು ಮಾಡೋಣ ಎಲ್ಲರೂ ಕೂಡ ಪೇಜ್ ನಂಬರ್ ಫಾರ್ಟಿ ಒನ್ ಅನ್ನ ಓಪನ್ ಮಾಡಿ ಓಪನ್ ಮಾಡಿದ್ರಿ ಅಲ್ವಾ ಓಕೆ ನೋಡಿ ಪಾಠ ಏಳು ಅರಿವೇ ಗುರು ಗದ್ಯ ಪಾಠಪೂರ್ವ ಚಟುವಟಿಕೆ ಕೆಳಗಿನ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಗುರುತಿಸಿ ಹೆಸರುಗಳನ್ನು ಬರೆಯಿರಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳನ್ನ ಗುರುತಿಸ್ಬಿಟ್ಟು ಅವುಗಳ ಹೆಸರುಗಳನ್ನ ಬರಿಬೇಕು ಮಕ್ಕಳೇ ನಾನಿಲ್ಲಿ ಬರೆದಿದ್ದೀನಿ ನೀವು ಕೂಡ ಹೀಗೆ ಬರಿಬೇಕು ಇದು ಅಳಿಲು ನವಿಲು ಹುಂಜ ಬೆಕ್ಕು ಇಲಿ ಮೇಕೆ ಟಗರು ಗುಬ್ಬಚ್ಚಿ ನಾಯಿ ಓಕೆ ಮಕ್ಕಳೇ ಇದನ್ನ ಬರೀರಿ ನೆಕ್ಸ್ಟ್ ನೋಡಿ ಈ ಪಾಠವನ್ನ ಶುರು ಮಾಡೋಣ ಮಕ್ಕಳೇ ಈ ಪಾಠವನ್ನ ನಾನು ಓದ್ತಾ ಹೋಗ್ತೀನಿ ನೀವು ಕೂಡ ಹಾಗೆ ನಿಮ್ಮ ಕೈ ಕೈಬೆರಳನ್ನ ಇಡುತ್ತಾ ಓದ್ಬೇಕು ಮಕ್ಕಳೇ ಓದ್ತೀರಿ ಅಲ್ವಾ ಓಕೆ ನೋಡಿ ಒಂದು ದಟ್ಟವಾದ ಕಾಡು ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು ಆದರೆ ಏನೂ ಸಿಗಲಿಲ್ಲ ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರಬಂದವು ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು ಕೊಕ್ಕೊಕ್ಕೋ ಎಂಬ ಸದ್ದು ಸಹ ಕೇಳಿಸಿತು ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು ಕೋಳಿಗಳನ್ನು ಕಂಡು ನರಿಯ ಮರಿ ಮನದಲ್ಲೇ ಹಿಗ್ಗಿತು ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಎನ್ನುತ್ತ ಆ ಕಡೆಗೆ ನುಗ್ಗಿತು ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು ಗಾಬರಿಯಿಂದ ಅದು ಕಿರುಚಿಕೊಳ್ಳತೊಡಗಿತು ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತನು ಬರುವುದು ಕಂಡಿತು ಭಯದಿಂದ ಹಿಂದೆ ಸರಿಯಿತು ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು ನೆಕ್ಸ್ಟ್ ಪೇಜ್ ತಾಯಿನರಿಗೆ ತನ್ನ ಮರಿಯನ್ನು ಅಗಲಿ ಇರಲಾಗಲಿಲ್ಲ ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತು ಸಂಜೆಯವರೆಗೆ ಕಾದು ಕುಳಿತಿತು ಆದರೆ ತನ್ನ ಮರಿಯ ಸುಳಿವೇ ಕಾಣಲಿಲ್ಲ ದುಃಖದಿಂದ ತೋಟದ ಬೇಲಿ ಸುತ್ತ ತಿರುಗಿತು ಅಲ್ಲೊಂದು ಕಂಡಿಯಿತ್ತು ಅದರೊಳಗೆ ಉಪಾಯವಾಗಿ ನುಸುಳಿ ತೋಟದ ಒಳಗೆ ಬಂದು ಹುಡುಕಿತು ತನ್ನ ಮರಿಯ ಸುಳಿವು ಅಲ್ಲೂ ಸಿಗಲಿಲ್ಲ ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು ಹಸಿದಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಮೂಡಿತು ಸುಲಭವಾಗಿ ದೊರಕಿದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ ಮೆಲ್ಲನೆ ಕೋಳಿ ಹಿಡಿಯಲು ತೆವಳಿತು ಆದರೆ ಅಲ್ಲಿ ಒಡ್ಡಿದ್ದ ಬಲೆಗೆ ತಾನೂ ಸಿಕ್ಕಿಕೊಂಡಿತು ನರಿಗೆ ರೈತನ ಜಾಣತನ ಅರಿವಿಗೆ ಬಂದಿತು ತನ್ನ ತಪ್ಪಿಗೆ ನರಿ ಸಂಕಟ ಪಡತೊಡಗಿತು ಅಷ್ಟರಲ್ಲಿ ಅಲ್ಲೇ ಜಿಗಿದಾಡುತ್ತಿದ್ದ ಇಲಿಗಳನ್ನು ಕಂಡಿತು ನರಿಗೆ ತಕ್ಷಣ ಉಪಾಯವೊಂದು ಹೊಳೆಯಿತು ಮೆಲ್ಲನೆ ಇಲಿಗಳನ್ನು ಹತ್ತಿರ ಕರೆದು ನಿಮ್ಮ ಹಲ್ಲುಗಳು ಬಲಹೀನವಾಗಿವೆಯಲ್ಲವೇ ಎಂದಿತು ಇಲಿಗಳು ಇಲ್ಲ ನರಿಯಣ್ಣ ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಎಂದವು ಅದಕ್ಕೆ ನರಿಯು ಹಾಗಾದರೆ ಈ ಬಲೆಯನ್ನು ಕತ್ತರಿಸಿ ಕತ್ತರಿಸಿ ನೋಡೋಣ ಎಂದಿತು ಇಲಿಗಳು ಕ್ಷಣದಲ್ಲಿ ಆ ಬಲೆಯನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕಿದವು ನೆಕ್ಸ್ಟ್ ಪೇಜ್ ನರಿ ಬಲೆಯಿಂದ ಹೊರಬಂದಿತು ಆಗ ನರಿಯು ಇಲಿಗಳಿರಾ ನಿಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ನಾನು ಒಡ್ಡಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡಿದ್ದೆನು ನೀವು ನಮ್ಮನ್ನು ಪಾರು ಮಾಡಿದಿರಿ ನಿಮಗೆ ಧನ್ಯವಾದಗಳು ಎಂದು ಹೇಳಿತು ಇಲಿಗಳು ನರಿಯ ಜಾಣತನವನ್ನು ಹೊಗಳಿದವು ಆಗ ನರಿಯು ಇಲಿಗಳನ್ನು ಕುರಿತು ರೈತನ ಬಲೆಗೆ ಸಿಕ್ಕಿಹಾಕಿಕೊಂಡ ನನ್ನ ಕಂದನನ್ನು ಪಾರು ಮಾಡಲೆಂದು ಬಂದೆ ಆದರೆ ಕೋಳಿಯ ಆಸೆಯಿಂದ ನಾನೂ ಈ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡೆ ನೀವು ನನಗೆ ಉಪಕಾರ ಮಾಡಿದಿರಿ ಆದರೆ ನನ್ನ ಕಂದ ಮಾತ್ರ ಸಿಗಲಿಲ್ಲ ಎಂದು ದುಃಖದಿಂದ ಹೇಳಿತು ಆಗ ಇಲಿಗಳು ರೈತ ಬಚ್ಚಿಟ್ಟಿದ್ದ ನರಿಯ ಮರಿಯನ್ನು ತಾಯಿನರಿಗೆ ತೋರಿಸಿದವು ತನ್ನ ಮರಿಯನ್ನು ನೋಡಿ ತಾಯಿನರಿಗೆ ಆನಂದವಾಯಿತು ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು ಸಂತೋಷದಿಂದ ಕಾಡಿನತ್ತ ಓಡಿ ಹೋದವು ಬಲ್ಲವನಿಗೆ ಅಪಾಯವಿಲ್ಲ ಓಕೆ ಮಕ್ಕಳೇ ಇದನ್ನ ಈ ರೀತಿ ಓದಬೇಕು ಮಕ್ಕಳೇ ಎಲ್ಲರೂ ಕೂಡ ಈ ಪಾಠವನ್ನ ಹೀಗೆ ಓದಿ ಹಾಗಾದ್ರೆ ಈ ಪಾಠವನ್ನ ಓದಿದ್ದಾಗಿದೆ ಇದರ ಅರ್ಥವನ್ನ ತಿಳಿಯೋಣ ಮಕ್ಕಳೇ ನೋಡಿ ಒಂದು ದಟ್ಟವಾದ ಕಾಡು ಒಂದು ದಟ್ಟವಾದ ಕಾಡು ಅಂದ್ರೆ ಏನು ದೊಡ್ಡದಾಗಿರ್ತಕ್ಕಂತಹ ಒಂದು ಕಾಡು ಫಾರೆಸ್ಟ್ ಅರಣ್ಯ ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು ನರಿ ಮತ್ತೆ ಆ ದೊಡ್ಡದಾಗಿರ್ತಕ್ಕಂತಹ ಕಾಡ್ನಲ್ಲಿ ನರಿ ಮತ್ತೆ ಅದರ ಮರಿ ಆಹಾರವನ್ನ ಹುಡ್ಕೊಂಡು ಏನ್ ಮಾಡಿದ್ವು ಹೋಗ್ತಾ ಇದ್ವು ಅಲೆದಾಡ್ತಾ ಇದ್ವು ಆದರೆ ಏನೂ ಸಿಗಲಿಲ್ಲ ಆಹಾರವನ್ನ ಹುಡ್ಕೊಂಡು ಹೋಗ್ತಾ ಇದ್ವು ನರಿ ಮತ್ತೆ ಅದರ ಮರಿ ಆದ್ರೆ ಏನೂ ಆಹಾರ ಸಿಗ್ಲಿಲ್ಲ ಓಕೆ ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರ ಬಂದವು ತಿರುಗ್ತಾ ತಿರುಗ್ತಾ ಏನ್ ಮಾಡಿದ್ವು ಕಾಡಿನಿಂದ ಅವು ಆಚೆ ಬಂದ್ವು ಹೊರಗಡೆ ಬಂದ್ವು ಯಾವುವು ನರಿ ಮತ್ತೆ ಅದರ ಮರಿ ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು ಯಾವಕ್ಕೆ ನರಿ ಮತ್ತೆ ಅದರ ಮರಿಗೆ ದೂರದಲ್ಲಿ ತೋಟದ ಮನೆ ಒಂದು ಕಾಣಿಸಿತು ಅಲ್ಲಿ ಕೊಕ್ಕೊಕ್ಕೊ ಎಂಬ ಸದ್ದು ಸಹ ಕೇಳಿಸಿತು ಕೊಕ್ಕೊಕ್ಕೊ ಎಂದು ಸದ್ದು ಮಾಡುವಂತಹ ಪಕ್ಷಿ ಯಾವುದು ಮಕ್ಕಳೇ ಕೋಳಿ ಅಲ್ವಾ ಓಕೆ ನೋಡಿ ಕೊಕ್ಕೊಕ್ಕೊ ಎಂಬಂತಹ ಸದ್ದು ಕೂಡ ಕೇಳಿಸಿತು ಯಾವುಗಳಿಗೆ ಕೇಳಿಸಿದ್ದು ನರಿ ಮತ್ತೆ ಅದರ ಮರಿಗೆ ಆಯ್ತಾ ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು ಧ್ವನಿಗಳ ಧ್ವನಿಯನ್ನೇ ನೋಡ್ಕೊಂತ ಕೇಳ್ಕೊಂತ ಏನ್ ಮಾಡಿದ್ವು ಕೋಳಿಗಳ ಕೋಳಿಗಳು ಇದ್ದಲ್ಲಿಗೆ ಹೋದ್ವು ಯಾವುವು ನರಿ ಮತ್ತೆ ಅದರ ಮರಿ ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು ಕೋಳಿಗಳೆಲ್ಲ ಏನ್ ಮಾಡ್ತಿದ್ವು ಅಂತ ಆ ಮನೆಯ ಬೇಲಿಯ ಸಾಲಿನಲ್ಲಿ ಆ ಮನೆಗೆ ಒಂದು ಮನೆ ಹತ್ತಿರ ಒಂದು ಬೇಲಿ ಇರುತ್ತೆ ಆ ಬೇಲಿಯ ಹತ್ತಿರ ಏನ್ ಮಾಡ್ತಾ ಇದ್ವು ಕೋಳಿಗಳೆಲ್ಲವೂ ಮೇವುಗಳನ್ನ ಆಹಾರವನ್ನ ಆರಿಸ್ತಾ ಇದ್ವು ಓಕೆ ಮಕ್ಕಳೇ ಇಲ್ಲಿವರೆಗೆ ತಿಳ್ಕೊಂಡಿದ್ದು ಸಾಕು ಮಕ್ಕಳೇ ಇವತ್ತು ಹಾಗಾದ್ರೆ ಎಲ್ರೂ ಕೂಡ ಈ ಪಾಠವನ್ನ ಮತ್ತೊಮ್ಮೆ ಓದಿ ಮಕ್ಕಳೇ ಈ ಪಾಠದ ಮುಂದುವರೆದ ಅರ್ಥವನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ ಥ್ಯಾಂಕ್ ಯು